ನೋಡು ಸಖಿ ನೋಡ್ತಾ ಕೂತಿರೋ ಅಕ್ಕಂದ್ರಿಗೆ ಮತ್ತು ಅಣ್ಣಂದ್ರಿಗೆ ನಮಸ್ಕಾರ. ಈ ಸಲ ನಮ್ಮ ನೋಡು ಸಖಿ ಏನೋ ಸಮಾಹಿತಿ ತಂದವಳೆ ಅಂತ ಕಾಯ್ತಾ ಇದ್ದೀರಾ? ಕಳೆದ ಸಲ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾಹಿತಿ ತಂದರೆ ಈ ಸಲ ಮಕ್ಕಳ ಬಗ್ಗೆ ಮಾಹಿತಿ ತಂದವಳೆ. ಏನಪ್ಪ ಅದು ಮಾಹಿತಿ ಅಂದ್ರೆ, ಮಕ್ಕಳು ಅಂದರೆ ಯಾರು, ಅವ್ರಿಗೆ ಯಾವ್ಯಾವ ಹಕ್ಕುಗಳಿವೆ ಅಂತ ನಮ್ಮ ಧನಂಜಯರವರು ತಿಳಿಸ್ತವ್ರೆ, ನೋಡೋಣವಾ? ನನ್ನ ಹೆಸರು ಈ ಧನಂಜಯ ಎಲಿಯವರು. ಮಕ್ಕಳ ಹಕ್ಕುಗಳ ಬಗ್ಗೆ ಕಳೆದ 18 ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಬದುಕುವಂಥ ಒಂದು ಸಂಸ್ಥೆ ಕೂಡ ಮೈಸೂರಿನಲ್ಲಿದೆ. ಒಟ್ಟು ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಪ್ರಕಾರ ನಾವು ಒಟ್ಟು ಮಕ್ಕಳ ವಯಸ್ಸನ್ನು 18 ವರ್ಷದ ಒಳಗಿನ ಎಲ್ಲ ಮನುಷ್ಯ ಜೀವಿಗಳನ್ನ ಮಕ್ಕಳು ಅಂತ ಕರಿತೀವಿ. 18 ವರ್ಷನೇ ಯಾಕೆ ಇಟ್ಟರು, 19 ವರ್ಷ ಯಾಕೆ ಇಡಲಿಲ್ಲ, 20 ವರ್ಷ ಯಾಕೆ ಇಡಲಿಲ್ಲ ಅಂತಕ್ಕಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತವೆ. ಸೊ ಇಲ್ಲಿ ವೈಜ್ಞಾನಿಕವಾಗಿ ಈ 18 ವರ್ಷವನ್ನು ಯಾಕೆ ಇಟ್ಟಿದ್ದಾರೆ ಅಂತೇಳಿದ್ರೆ, ಮಕ್ಕಳಿಗೆ 5 ರೀತಿಯ ಬೆಳವಣಿಗೆಗಳು ಮಕ್ಕಳ ಮೇಲೆ 18 ವರ್ಷಗಳ ತನಕ ಭಾಳ ಸೂಕ್ಷ್ಮವಾಗಿ ಭಾಳ ವೇಗವಾಗಿ ಆಗುತ್ತೆ. ಬೌದ್ಧಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ, ದೈಹಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಮತ್ತು ಭಾಷಿಕ ಬೆಳವಣಿಗೆ. ಈ 5 ಬೆರಳಿಗೆ ಅದನ್ನು ಹೋಲಿಸ್ತೀವಿ. 5 ಬೆಳವಣಿಗೆಗಳು ಮಕ್ಕಳ ಮೇಲೆ 18 ವರ್ಷಗಳ ತನಕ ಭಾಳ ಸೂಕ್ಷ್ಮವಾಗಿ ಆಗೋದ್ರಿಂದ ಆ ವೈಜ್ಞಾನಿಕವಾಗಿ 18 ವರ್ಷ ಅಂತ ಇಟ್ಟಿದ್ದಾರೆ. ಮಕ್ಕಳ ಹಕ್ಕುಗಳಂದು ತಕ್ಷಣವೇ ಮೊದಲನೇದು ಬದುಕುವ ಹಕ್ಕು. ಪ್ರತಿಯೊಂದು ಮಗುನು ಬದುಕಬೇಕು. ಹುಟ್ಟುತ್ತಾ ಮಗು ತಾಯಿಯ ಗರ್ಭದಿಂದನೇ ಮಗು ಹಕ್ಕು ಶುರುವಾಗುತ್ತೆ. ಹುಟ್ಟಿದ ಮೇಲೆಲ್ಲ ತಾಯಿಯ ಗರ್ಭದಲ್ಲಿ ಗರ್ಭಾಂಕುರ ಆದ ತಕ್ಷಣ ಮಗುವಿನ ಹಕ್ಕು ಶುರುವಾಗುತ್ತೆ. ಸೊ ಹಂಗಾಗಿ ಬದುಕುವ ಹಕ್ಕು ಪ್ರತಿಯೊಂದು ಮಗು ದೊರಕಬೇಕು. ಎರಡನೇದು ರಕ್ಷಣೆಯ ಹಕ್ಕು. ಆ ಮಗು ಎಲ್ಲ ವಿಧಾನದಿಂದಲೂ ರಕ್ಷಣೆ ಸಿಗಬೇಕು. ಅದಕ್ಕೆ ಅದು ರಕ್ಷಣೆ ಸಿಗಬೇಕು, ಅದಕ್ಕೆ ಸರಿಯಾದ ಪೋಷಣೆ ಆಗಬೇಕು. ಹಂಗಾಗಿ ರಕ್ಷಣೆಯ ಹಕ್ಕು ಮತ್ತು ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು. ಪ್ರತಿಯೊಂದು ಮಗುಗೂ ಅವಕಾಶ ದೊರಕಬೇಕು, ಅದು ವಿಕಾಸ ಹೊಂದಬೇಕು. ನಾಲ್ಕನೇದು ಭಾಗವಹಿಸುವ ಹಕ್ಕು. ಆ ಮಗು ಯಾವುದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಮಕ್ಕಳಿಗೆ ಭಾಗವಹಿಸುವ ಅವಕಾಶ ಇರಬೇಕು. ಸ್ಕೂಲ್ ಆಗಿರಲಿ, ಮನೆಯಾಗಿರಲಿ, ಬೇರೆ ಬೇರೆ ಸಂದರ್ಭ ಆಗಿರಲಿ, ಮಗುವಿನ ಅಭಿಪ್ರಾಯಕ್ಕೆ ಮನ್ನಣೆ ಸಿಗಬೇಕು. ಅದನ್ನು ಭಾಗವಹಿಸುವ ಹಕ್ಕು ಅಂತ ನಾವು ಕರಿತೀವಿ. ಆ ಮಗುವಿನ ಬೇಕು ಬೇಡಗಳನ್ನು ಪೂರೈಸಬೇಕಾದಂಥ ಜವಾಬ್ದಾರಿ ಸಮಾಜ, ಮನೆ, ಶಿಕ್ಷಣ ಸಂಸ್ಥೆಗಳು, ಆ ಮಗು ಎಲ್ಲಿರುತ್ತೋ ಅಲ್ಲಿ ಎಲ್ಲವೂ ಕೂಡ ಆಗ ಆ ಮಗುವಿನ ಅಭಿಪ್ರಾಯವನ್ನು ತಗೊಳ್ಳುವಂಥದ್ದನ್ನು ನಾವು ಭಾಗವಹಿಸುವ ಹಕ್ಕು ಅಂತ ಕರಿತೀವಿ. ಸೊ ಮಕ್ಕಳನ್ನು ತಂದೆ ತಾಯಿಗಳೇ ಆಗಲಿ, ಪೋಷಕರೇ ಆಗಲಿ, ಶಿಕ್ಷಕರೇ ಆಗಲಿ, ಅವರ ಮನ್ನಣೆ, ಅಭಿಪ್ರಾಯ ಇವೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಬೆಳೆಸಿದ್ರೆ ಆ ಮಗು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಗು ಆಗಿರಲಿ, ನಿಮ್ಮ ಮನೆ ಮಗು ಆಗಿರಲಿ, ಈ ಸಮಾಜಕ್ಕೆ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ತಾನೆ. ಸೊ ಆ ಹಿನ್ನೆಲೆಯಲ್ಲಿ ಮಕ್ಕಳ ಹಕ್ಕುಗಳನ್ನು ನಾವು ಕೊಡಬೇಕಾಗತ್ತೆ. ಮಕ್ಕಳ ರಕ್ಷಣೆಗೆ ಅಂತೇಳಿ ಭಾರತ ದೇಶದ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇದೆ. 5 ಜನ ನ್ಯಾಯಾಧೀಶರಿರ್ತಾರೆ. ಯಾವುದೇ ಒಂದು ಮಗು ಹೋಗಿ ಅಥವಾ ಮಗುವಿನ ಪೋಷಕರು ಹೋಗಿ ಅಥವಾ ಮಗುವಿನ ಸಂಬಂಧಪಟ್ಟ ಯಾರೇ ವ್ಯಕ್ತಿಗಳು ಹೋಗಿ ಈ ಮಗುವಿಗೆ ತೊಂದರೆ ಇದೆ, ತಂದೆ ತಾಯಿಗಳಿಲ್ಲ, ಮಗುವಿಗೆ ರಕ್ಷಣೆ ಬೇಕು, ಪೋಷಣೆ ಬೇಕು, ಈ ಮಗು ದೌರ್ಜನ್ಯಕ್ಕೊಳಗಾಗಿದೆ, ಈ ಮಗು ಬಾಲಕಾರ್ಮಿಕ ಮಗು, ಈ ಮಗು ಬಾಲ್ಯವಾಗಿರ್ತಕ್ಕಂಥ ಮಗು, ಯಾವುದೇ ವಿಚಾರ ಇಟ್ಕೊಂಡು ಆ ಸಮಿತಿ ಮುಂದೆ ಹೋದರೆ ಅವರು ಸಂಪೂರ್ಣವಾಗಿ 18 ವರ್ಷಗಳ ತನಕನೂ ಆ ಮಗುವಿನ ಆರೈಕೆಯನ್ನು ಮಕ್ಕಳ ಕಲ್ಯಾಣ ಸಮಿತಿ ಮಾಡುತ್ತೆ. ಒಂದು ಮಕ್ಕಳ ಕಲ್ಯಾಣ ಸಮಿತಿ. ಅದಲ್ಲದೆ ಚೈಲ್ಡ್ ಹೆಲ್ಪ್ ಲೈನ್ ಅಂತೆ, ಮಕ್ಕಳ ಸಹಾಯವಾಣಿ 1098. ನೀವು ಎಲ್ಲಿಂದಾದರೂ ಫೋನ್ ಮಾಡಿ 1098ಕ್ಕೆ ಆ ಮಕ್ಕಳ ಸಹಾಯವಾಣಿ ನಿಮ್ಮ ದೂರವಾಣಿಯನ್ನು ಸ್ವೀಕರಿಸಿ ಯಾವ ಮಗು ಏನು ತೊಂದರೆ ಆಗಿದೆ, ಆ ಬಾಲ್ಯ ವಿವಾಹ ಆಗಿರಲಿ, ಬಾಲಕಾರ್ಮಿಕ ಪದ್ಧತಿ ಇರಲಿ, ಮಗು ಎಲ್ಲೋ ತೊಂದರೆಗೊಳಗಾಗಿರಲಿ, ತಕ್ಷಣ ಫೋನ್ ಮಾಡಿ. ಅಥವಾ ಮಗು ಕಾಣೆಯಾಗಿದೆ, ಯಾವುದೇ ವಿಚಾರಕ್ಕೆ ಫೋನ್ ಮಾಡಿದ್ರೆ ಆ ಮಕ್ಕಳ ಸಹಾಯವಾಣಿಯವರು ಬಂದು ಆ ಸ್ಥಳಕ್ಕೆ ಬಂದು ಆ ವಿಳಾಸವನ್ನು ಪಡ್ಕೊಂಡು ಆ ಮಗುವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಮಾಡ್ತಾರೆ. ಮತ್ತು ಸಮಾಜದ ಆಸ್ತಿ ಅವನು, ನನ್ನ ಮನೆಯ ಆಸ್ತಿ, ಅವನು ಬದುಕಿಗಾಗಿ ಶಿಕ್ಷಣವನ್ನು ಕೊಡಿಸ್ಬೇಕು. ನಾವು ಬದುಕಿಗಾಗಿ ಇನ್ನೊಬ್ಬರು ಮೋಸ, ವಂಚನೆ, ದೌರ್ಜನ್ಯಕ್ಕೆ ಒಳಗಾಗ್ದೇ ಆ ಮಗು ಶಿಕ್ಷಣವನ್ನು ಪಡ್ಕೋಬೇಕು ಅಂತಕ್ಕಂಥ ಕಾನ್ಸೆಪ್ಟು ತಂದೆ ತಾಯಿಗೆ ಬರಬೇಕಾಗುತ್ತೆ. ಒಬ್ಬ ಸಮಾಜದ ಸಾಮಾಜಿಕ ಕಳಕಳಿರ್ತಕ್ಕಂಥ ವ್ಯಕ್ತಿ, ಈ ಮಗು ಸಮಾಜದ ಆಸ್ತಿ, ಇವನಿಗೆಲ್ಲ ಅವಕಾಶ ದೊರಕಬೇಕು ಅಂತೇಳಿ ಸರ್ಕಾರದಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನು ಆ ಮಗುವಿಗೆ ಬಳಸ್ಕೊಂಡದ್ದೇ ಆದರೆ ನಿಜಕ್ಕೂ ಆ ಮಕ್ಕಳ ಹಕ್ಕುಗಳು ರಕ್ಷಣೆ ಆಗುತ್ತೆ. ಈ ಸಮಾಜಕ್ಕೆ ಉತ್ತಮ ವ್ಯಕ್ತಿತ್ವದ ಒಂದು ವ್ಯಕ್ತಿಯನ್ನು ನಾವು ರೂಪಿಸ್ತೀವಿ ಮಕ್ಕಳ ಹಕ್ಕುಗಳನ್ನ ಕೊಡೋದ್ರ ಮುಖಾಂತರ. ನಾವು ನಮ್ಮ ಮಕ್ಕಳುಗಳಿಗೆ ಈ ಹಕ್ಕುಗಳ ಬಗ್ಗೆ ತಿಳಿಸಿ ಅವ್ರು ಪಡ್ಕೊಳ್ಳೋ ಕಡೆ ಯೋಚನೆ ಮಾಡಿಸೋಣ ಅಂತ ಈಗ ಮಕ್ಕಳಿಗೆ ಅಂತಾನೆ ಇರೋ ಸಹಾಯವಾಣಿ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಪ್ರಭು ಅವ್ರು ಬರ್ತಾವ್ರೆ, ತಿಳ್ಕೊಳ್ಳೋಣವಾ? ನನ್ನ ಹೆಸರು ಪ್ರಭು ಅಂತ ಹೇಳಿ, ನಾನು ನಿಸರ್ಗ ಫೌಂಡೇಶನ್ ಸಂಸ್ಥೆಯಲ್ಲಿ ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳ ಸಹಾಯವಾಣಿ 1098 ಅಂತೇಳಿ ಈ ಉಚಿತವಾದ ಕರೆಯನ್ನು ಎಲ್ಲ ಮಕ್ಕಳು, ಎಲ್ಲ ರೀತಿಯ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು, ಯಾರು ಬೇಕಂದ್ರೂ ಸಹ ಮಾಡ್ಬೋದು. ಅಂದರೆ ಮಕ್ಕಳಿಗೆ ಎಲ್ಲಿ ತೊಂದರೆ ಆಗ್ತದೆ ಅದನ್ನು ನೋಡಿದವ್ರು ಯಾರು ಬೇಕಂದ್ರೂ ಸಹ ಫೋನ್ ಮಾಡ್ಬೋದು. ಇದರಲ್ಲಿ ಏನೋ ಒಂದು ಮುಖ್ಯವಾದ ವಿಚಾರವೇನಂತ ಹೇಳಿದ್ರೆ, ನಾವು ನಮಗೆ ಯಾರೇ ಫೋನ್ ಮಾಡಿದ್ರು ಆ ಫೋನರ್ಗಳ ಮಾಹಿತಿನ ನಾವು ಗೌಪ್ಯವಾಗಿ ಇಡಬೇಕೇ ಹೊರತು ಆ ವಿಚಾರವನ್ನು ಯಾರ ಹತ್ರ ನಾವು ಹಂಚ್ಕೊಳ್ಳೋಂಗಿಲ್ಲ.
ಇನ್ ಕೇಸ್ ನಾವೇನಾದರೂ ಆ ವಿಚಾರವನ್ನು ಯಾರ ಹತ್ರ ಅದು ನಾವು ಹಂಚಿಕೊಂಡ್ರೆ ನಮ್ಮ ಮೇಲೆ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಬಹುದು. ಇಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಇರೋ ಮಕ್ಕಳು ಅಂತ ಹೇಳಿದ್ರೆ ಹಿಂಸೆ ಮತ್ತು ಅತ್ಯಾಚಾರಕ್ಕೆ ಒಳಗಾದ ಮಕ್ಕಳು, ಮಾನಸಿಕ ಹಾಗೂ ಶಾರೀರಿಕ ಅಂಗವಿಕಲಕ್ಕೆ ಒಳಗಾದ ಮಕ್ಕಳು, ಕಾಣೆಯಾದ ಮಕ್ಕಳು, ಮಾದಕ ವಸ್ತುಗಳಿಗೆ ವ್ಯಸನಿಗಳಾಗಿರೋ ಮಕ್ಕಳುಗಳು, ಬೀದಿ ಮಕ್ಕಳು, ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳು, ಬಾಲ್ಯ ಕಾರ್ಮಿಕ ಮತ್ತು ಬಾಲ್ಯ ವಿವಾಹ ಆಗಲಿಕ್ಕೆ ಇಷ್ಟ ಇಲ್ಲದೆ ಮನೆಯವರ ಒತ್ತಡದಿಂದ ವಿವಾಹ ಆಗ್ತಾರೋ ಮಕ್ಕಳುಗಳು, ಸೊ ಇಂಥ ಮಕ್ಕಳುಗಳು ಎಲ್ಲೇ ಕಂಡು ಬಂದರೆ ತಕ್ಷಣ ಅವ್ರನ್ನ 1098 ಮಾಹಿತಿ ನೀಡಿ ಆ ಮಗುವಿನ ಒಂದು ಬದುಕನ್ನು ಜೀವನ ರೂಪಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಅಂತ ನಾವೆಲ್ಲರನ್ನ ಕೇಳ್ಕೊಳ್ತಾ ಇದ್ದೀವಿ. ಇದೇ ಇದರ ಮುಖ್ಯ ಉದ್ದೇಶ. ಇದೇ ಹಕ್ಕುಗಳ ಬಗ್ಗೆ ಕಿಶೋರಿ ತರಬೇತಿಯಲ್ಲಿ ಭಾಗವಹಿಸಿ ಈ ಹಕ್ಕುಗಳನ್ನ ತಿಳ್ಕೊಂಡು ಅದನ್ನು ಪಡ್ಕೊಳ್ಳೋ ಕಡೆ ಹೋಗ್ತಾ ಇರೋದ್ರ ಬಗ್ಗೆ ನಾವು ಹಂಚ್ಕೋತೀವಿ ಅಂತ ನಮ್ಮ ಕಿಶೋರಿಯರು ಬರ್ತಾ ಇದ್ದಾರೆ. ನೋಡೋಣವಾ. ನನ್ನ ಹೆಸರು ಶಾಂತ್ ಕುಮಾರಿ, ನಾನು ಸೆಕೆಂಡ್ ಪಿ ಯು ಓದ್ತಾ ಇದ್ದೀನಿ, ಕಾಮರ್ಸ್ ತಗೊಂಡಿದ್ದೀನಿ. ನಾನು ಶಿರಿಯೂರಿನ ಕಿಶೋರಿ ಆಗಿದ್ದೀನಿ. ನನ್ನ ಹೆಸರು ಅಕ್ಷತಾ, ನಾನು ಸೆಕೆಂಡ್ ಪಿ ಯು ಸಿ ಕಾಮರ್ಸ್, ನಾನು ಶಿರಿಯೂರಿನ ಕಿಶೋರಿ. ಮಕ್ಕಳ ಹಕ್ಕುಗಳ ಬಗ್ಗೆ ಹೇಳಬೇಕು ಅಂದರೆ ಸಮಾನತೆ ಹಕ್ಕು ಮತ್ತು ಶೈಕ್ಷಣಿಕ ಹಕ್ಕು, ಸ್ವಾತಂತ್ರ್ಯ ಹಕ್ಕು ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕುಗಳ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಸಮಾನತೆಯ ಬಗ್ಗೆ ಹೇಳಬೇಕು ಅಂದರೆ ಹೆಣ್ಣು ಗಂಡು ಅಂತ ತಾರತಮ್ಯ ಮಾಡ್ತಾರೆ ಮತ್ತು ಆ ಜಾತಿ ಈ ಜಾತಿ ಅಂತ ಭೇದ ಭಾವ ಮಾಡ್ತಾರೆ, ಅದೆಲ್ಲನೂ ಮಾಡಬಾರ್ದು, ಅದಕ್ಕಾಗಿ ಸಮಾನತೆ ಹಕ್ಕು ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಹಕ್ಕು ಮಕ್ಕಳುಗಳಿಗೆಲ್ಲ ಕಟ್ಟುನಿಟ್ಟಾಗಿ ಇರಿಸ್ತೆ, ಎಲ್ರಿಗೂ ಫ್ರೀಡಮ್ ಕೊಡುವಂಥದ್ದು. ಇನ್ನು ಕಡ್ಡಾಯ ಶಿಕ್ಷಣದ ಹಕ್ಕು, ಇದು 6 ವರ್ಷದಿಂದ 14 ವರ್ಷದೊಳಗಿನ ಮಕ್ಕಳಿಗೆಲ್ಲ ಕಡ್ಡಾಯವಾಗಿ ಉಚಿತ ಶಿಕ್ಷಣ ಕೊಡುವಂಥದ್ದು ಕಡ್ಡಾಯ ಶಿಕ್ಷಣದ ಹಕ್ಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಇದನ್ನು ನಾವು ಪ್ರೈಮರಿ ಮತ್ತು ಓದಬೇಕಾದ್ರೆ ಪ್ರೈಮರಿನಲ್ಲಿ ಹೈಸ್ಕೂಲ್ನಲ್ಲಿ ತಿಳ್ಕೊಂಡಿದ್ದೆ ಮತ್ತು ನಮ್ಮ ಊರಿಗೆ ಕಿಶೋರಿ ತರಬೇತಿ ಅಂತ ಕೊಡ್ತಿದ್ರು, ಅಲ್ಲಿ ನಾವು ತಿಳ್ಕೊಂಡು. ನಾನು ಪ್ರೈಮರಿಲೆಲ್ಲ ಓದಬೇಕಾದ್ರೆ ನಂಗೆ ಇಷ್ಟು ಗೊತ್ತಾಗಿರಲಿಲ್ಲ, ಹೈಸ್ಕೂಲ್ಗೆ ಹೋದಾಗ ಸ್ವಲ್ಪ ಗೊತ್ತಾಯಿತು. ಇಲ್ಲಿ ಕಿಶೋರಿ ತರಬೇತಿಯಲ್ಲಿ ಸ್ವಲ್ಪ ಹೇಳ್ಕೊಟ್ರಿಂದ ನಮ್ಗೆ ಸ್ವಲ್ಪ ಯೂಸ್ ಆಯಿತು. ಕಿಶೋರಿ ತರಬೇತಿ ಕೊಡೋಕೆ ಬಂದವರು ಅವರು ಮಕ್ಕಳ ಗ್ರಾಮಸಭೆ ಅಂತ ಮಾಡಿದರು, ಹೊತ್ತಿಗುಪ್ಪೆನಲ್ಲಿ ಹೋಗಿ ಅಲ್ಲೊಂದು ನನಗೆ ವೇದಿಕೆನ ಕಲ್ಪಿಸ್ಕೊಟ್ಟಿದ್ರು. ಅಲ್ಲಿ ನಾನು ಮಕ್ಕಳ ಗ್ರಾಮಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮಾತಾಡಿದೆ. ಅಲ್ಲಿ ನಮ್ಮೂರಲ್ಲಿರುವಂಥ ಸಮಸ್ಯೆಗಳನ್ನ ಕುರಿತು ಅದ್ರ ಬಗ್ಗೆ ಪಿ ಡಿ ಓ ಹತ್ರ ಹೇಳಿ ಅದ್ರ ಬಗ್ಗೆ ಮಾತಾಡಿದ್ದು. ನಮ್ಮೂರಿನಲ್ಲಿ ಸ್ವಚ್ಛತೆ ಇರಲಿಲ್ಲ ಅದ್ರ ಬಗ್ಗೆ ಮಾತಾಡ್ದು, ಮತ್ತು ನೀರಿನ ಸೌಲಭ್ಯ ಇರಲಿಲ್ಲ ಅದ್ರ ಬಗ್ಗೆ ಮಾತಾಡ್ದು, ಮತ್ತು ನಿರಂತರ ಜ್ಯೋತಿ ಇರಲಿಲ್ಲ ಅದ್ರ ಬಗ್ಗೆನೂ ಮಾತಾಡ್ದು, ಮತ್ತು ಬಡವರ್ಗೆ ಮನೆ ದೊರಕ್ತಾ ಇಲ್ಲ ಅಂತ ಅದನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದು, ಮತ್ತು ರಸ್ತೆ ನಿರ್ಮಾಣ ಇರಲಿಲ್ಲ ಸರಿಯಾಗಿ, ಒಂದು ಕಡೆ ಇರ್ತು ಒಂದು ಕಡೆ ಇರಲಿಲ್ಲ ಅದ್ರ ಬಗ್ಗೆನೂ ಮಾತಾಡಿದ್ವು. ಏನು ಹೇಳ್ತಾರೇನೋ, ನಾವು ಏನಾರು ಸಮಸ್ಯೆ ಹೇಳಿದಾಗ ಏನಾರು ತಪ್ಪು ಕಣಮಾದು ಅಂತ ಬೈತಾರೇನೋ ಅಂದ್ಕೊಂಡು ಅಲ್ಲಿಗೋಗಿ ಎಲ್ಲ ಸಮಸ್ಯೆನ ಹೇಳಿದಾಗ ನಿಮಗೂ ಹಕ್ಕು ಐತೆ, ಕೇಳೋ ರೈಟ್ಸ್ ಐತೆ ನಿಮ್ಗೂ, ನಿಮ್ಮೂರಲ್ಲಿ ನೀವು ಇದ್ದೀರಾ ಅಂದರೆ ನಿಮಗೂ ಆ ಊರಿನಲ್ಲಿ ನಿಮ್ಮೂರನ್ನ ಅಲ್ಲಿ ಏನೇ ಸಮಸ್ಯೆ ಇದ್ದರೂ ಕೇಳೋ ರೈಟ್ಸ್ ಐತೆ ಅಂತ ಹೇಳಿದ್ರು. ತುಂಬ ಖುಷಿಯಾಯಿತು, ಸ್ವಲ್ಪ ಧೈರ್ಯನೂ ಬಂತು, ತುಂಬಾ ಉಪಯೋಗ ಆಗೈತೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮೂರಿನಲ್ಲಿ ನೀರೇನು ಅಷ್ಟು ಕೊಡ್ತಿರಲಿಲ್ಲ, ಇವಾಗ ನೀರು ಕೊಡ್ತಾರೆ, ನೀರನ್ನ ಬೇಕಾದಷ್ಟು ಪೂರೈಕೆ ಮಾಡ್ತಾರೆ. ಮತ್ತು ಇನ್ನು ರಸ್ತೆ ನಿರ್ಮಾಣ, ಇವಾಗ ರಸ್ತೆನ ನಿರ್ಮಾಣ ಮಾಡ್ತಿದ್ದಾರೆ ಮತ್ತು ಸ್ವಚ್ಛತೆ ಇರಲಿಲ್ಲ, ವಾರಕ್ಕೆ 15 ದಿವಸಕ್ಕೆ ಸ್ವಚ್ಛತೆಯನ್ನು ಮಾಡಿಸ್ತಿರ್ತಾರೆ ಮತ್ತು ನಿರಂತರ ಜ್ಯೋತಿನೂ ಕೊಟ್ಟವ್ರು. ಆಗ ಬಡವರಿಗೆ ನಿಜವಾದ ಬಡವ್ರಿಗೆ ಮನೆ ದೊರಕ್ತಾ ಇಲ್ಲ ಅಂತ ಹೇಳಿದ್ವಿ. ಅವ್ರು ಬಂದಿದ್ದರು ಪಿ ಡಿ ಓ ಮನೆ ಹತ್ರನೇ, ನಮ್ಮ ಮನೆ ಹತ್ರನೂ ಬಂದು ನಮ್ಮನ್ನ ಮನೆಯೆಲ್ಲ ನೋಡಿ ಕರೆಸಿದ್ದು, ನಮಗೆ ಮನೆ ಕೊಡಿಸಿದ್ರು. ಮತ್ತು ಅವರು ನೀನೇ ಅಲ್ವಾ ಕಂಪ್ಲೇಂಟ್ ಮಾಡಿದ್ದು, ನೀನೇ ತಗೋ ಅಂತ ನನ್ನ ಫೋಟೋನೇ ತಗೊಂಡೋಗಿ ತಗೊಂಡು ಹೋದ್ರು, ಅದು ತುಂಬ ಖುಷಿಯಾಯಿತು ನನಗೆ. ಇದೆಲ್ಲ ಮಾಡಿದ್ರಿಂದ ಎಲ್ಲ ನಮ್ಮೂರಿನ ಜನಗಳಿಗೆ ಎಲ್ಲರಿಗೂ ಸಹಾಯ ಆಗಿದೆ, ಅದರಿಂದ ನಂಗೆ ತುಂಬ ಖುಷಿಯಾಯಿತು. ಅಂದರೆ ಈಗ ನಮಗೆ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ಯಾರ್ಯಾರು ಏನಾದರೂ ಹೇಳಬೇಕಾದ್ರೆ ನಮಗೆ ಇದು ಇವ್ರು ಇದನ್ನೇ ಹೇಳ್ತವ್ರೆ ಅಂತ ನಮಗೇನು ಸ್ಪಷ್ಟವಾಗಿ ಗೊತ್ತಾಗಲ್ಲ. ಮತ್ತು ಅವ್ರು ಬೇರೆಯವ್ರಿಗೆ ಒಂಥರ ನ್ಯಾಯ ಕೊಟ್ಟು ನಮಗೆ ಒಂಥರ ಬೇರೆ ಥರ ಹೇಳಿದ್ರೆ ಅದು ಹಿಂಗೆ ಹೇಳ್ತಾರಲ್ಲ ಅಂತ ನಮಗೂ ಸ್ವಲ್ಪ ಬೇಜಾರಾಗಿ, ಹಿಂಗಿಂಗೆಲ್ಲ ತಿಳ್ಕೊಂಡಾಗ ನಾವು ಅದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬರ್ತದೆ. ಮತ್ತು ಬೇರೆಯವ್ರಿಗೆಲ್ಲ ಬೇರೆಯವ್ರ ಹಕ್ಕುಗಳ ಬಗ್ಗೆ ತಿಳ್ಕೊಂಡ್ರೆ ಸ್ವಲ್ಪ ಎಲ್ಲರಿಗೂ ಇದಾಯ್ತದೆ ಅಂತ ಅಷ್ಟೆ. ಎಲ್ಲರಿಗೂ ಹಕ್ಕುಗಳು ತಿಳ್ಕೊಂಡ್ರೆ ಅದನ್ನ ನಾವು ಮುಂದೆ ಒಂದು ಗುರಿಯಾಗಿ ತಗೊಂಡು ಅದನ್ನ ನಾವು ಚಲಾಯಿಸ್ಬೋದು ಅಂದ್ಬಿಟ್ಟು ಹಕ್ಕುಗಳನ್ನ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತೀವಿ ಅಷ್ಟೆ. ಹಕ್ಕು ಬೇಕು, ಯಾಕಂದರೆ ಅವ್ರ ಊರಲ್ಲಿರುವಂಥ ಸಮಸ್ಯೆನ ಅವ್ರು ಹೇಳ್ಕೊಳ್ಳೋದಕ್ಕೆ ಮತ್ತು ಅವರಲ್ಲಿರುವಂಥ ಸಮಸ್ಯೆನ ಒಬ್ಬರ ಹತ್ರ ಹೇಳ್ಕೊಂಡ್ರೆ ಅವರಿಂದ ನಮಗೆ ಏನಾದರೂ ಸಜೆಷನ್ ಸಿಗ್ತದೆ ಅಂತ ಅನ್ನೋದಾದರೆ ಅವ್ರ ಹಕ್ಕನ್ನ ಚಲಾಯಿಸ್ಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಮ್ಮ ಹಕ್ಕುಗಳು ನಮ್ಮ ಕೈಲೈತೆ ಅಂತ ಹೇಳ್ಬೋದು. ನಮ್ಮ ಹಕ್ಕುಗಳನ್ನ ನಾವು ಚಲಾಯಿಸೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗೆ ಎಲ್ಲೇ ತರಬೇತಿ ಕೊಟ್ಟರು ಅದ್ರ ಬಗ್ಗೆ ಮಾತಾಡೋ ಅಂಥ ವೇದಿಕೆನ ಕೊಟ್ಟಿರ್ತಾರೆ, ಅದನ್ನೆಲ್ಲ ಯೂಸ್ ಮಾಡ್ಕೊಬೇಕು ಮತ್ತು ನಮ್ಮ ಹಕ್ಕುಗಳನ್ನ ನಾವು ಚಲಾಯಿಸ್ಕೊಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾವು ಮೊದಲೇ ನಮ್ಮ ಹಕ್ಕನ್ನ ನಾವು ತಿಳ್ಕೊಂಡಿರ್ಬೇಕು. ಮತ್ತು ಬೇರೆಯವರು ಈಗ ಮದುವೆ ಮಾಡಬೇಕು ಅಂತಂದರೆ ಬಾಲ್ಯ ವಿವಾಹ ಮಾಡಬೇಕು ಅಂತ ಅಂದರೆ ಮೊದಲೇ ಅವರು ಅವ್ರವ್ರ ಹಕ್ಕುಗಳನ್ನ ಅವ್ರು ತಿಳ್ಕೊಂಡಿದ್ರೆ ಇದೆಲ್ಲನೂ ನಿಲ್ಲಿಸ್ಬೋದಿತ್ತು ಮತ್ತು ಬೇರೆ ಕಡೆ ಇದು ಮಾಡ್ಬೋದಿತ್ತು, ಅದೆಲ್ಲನೂ ತಡೆಗಟ್ಟಕ್ಕೆ ಸಲುವಾಗಿ ಅವ್ರ ಹಕ್ಕುಗಳು
ಹಕ್ಕುಗಳನ್ನ ತಿಳ್ಕೊಂಡಿರ್ಬೇಕು. ಇಷ್ಟೆಲ್ಲ ತಿಳ್ಕೊಂಡಿರೋ ಮಕ್ಕಳನ್ನ ನೋಡ್ತಾ ಇದ್ರೆ ಭಾರಿ ಖುಷಿ ಆಯ್ತದೆ. ಇದೇ ಖುಷಿಯಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಕೆಲಸ ಮಾಡ್ತಾ ಇರೋ ಮಹೇಶ್ ಅವರು ಒಂದು ಹಾಡು ಹೇಳ್ತೀನಿ ಅಂತ ಬರ್ತಾ ಇದ್ದಾರೆ, ನೋಡೋಣವಾ. ನನ್ನ ಹೆಸರು ಮಹೇಶ್ ಎಂಸಿ, ನಮ್ಮೂರು ಮುಳ್ಳೂರು, ನಾನು ಜೀವಿಕ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಬಾಳೆ ಎಲೆಯಂತೆ ಮಕ್ಕಳ ಮನಸ್ಸುಗಳು, ಬಾಳೆ ಎಲೆಯಂತೆ ಮಕ್ಕಳ ಮನಸ್ಸುಗಳು. ಕೋಗಿಲೆ ಇಂಪು ಹೂವಿನ ಕಂಪು ಅವರ ಭಾವವು, ಮಕ್ಕಳು ನಲಿವ ಜೀವವು. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಶಾಲೆ ಪಾಠದ ಚೀಲ ಮಕ್ಕಳ ಹೆಗಲಿಗೆ ಬರಲಿ, ಶಾಲೆ ಪಾಠದ ಚೀಲ ಮಕ್ಕಳ ಹೆಗಲಿಗೆ ಬರಲಿ. ಅಕ್ಕರೆ ತುಂಬಿದ ಶಿಕ್ಷಣವು ಎಲ್ಲ ಮಕ್ಕಳಿಗೂ ಸಿಗಲಿ. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಆಟ ಪಾಠ ನೃತ್ಯಗಳು ಮಕ್ಕಳಿಗೆ ಮೊದಲಿರಲಿ, ಕಷ್ಟದ ಕೆಲಸಗಳೆಲ್ಲ ದೊಡ್ಡವರಿಗೇನೇ ಸಿಗಲಿ. ಕಷ್ಟದ ಕೆಲಸಗಳೆಲ್ಲ ದೊಡ್ಡವರಿಗೇನೇ ಸಿಗಲಿ. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ, ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ. ಮಕ್ಕಳ ಬಗ್ಗೆ ಹಾಡು ಚೆನ್ನಾಗಿತ್ತಲ್ವಾ? ಈಗ ನಮ್ಮ ಐ ಟಿ ಫಾರ್ ಚೇಂಜ್ ಪ್ರಕ್ರಿಯೆ ತಂಡವರು ಕಳೆದ ತಿಂಗಳು ಏನೆಲ್ಲ ಕೆಲಸ ಮಾಡೋರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣವಾ. ಹುಣಸೂರು ತಾಲೂಕಿನ ದೊಡ್ಡ ಹೆಜ್ಜೂರು ಗ್ರಾಮದಲ್ಲಿ ಕಿಶೋರಿಯರಿಗೆ ತರಬೇತಿ ನಡೆಸಿ, ಈ ತರಬೇತಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗಿರುವ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ಚರ್ಚಿಸಲಾಯಿತು. ಹಾಗೆಯೇ ಕಪ್ಪನಕಟ್ಟೆ ಹಾಡಿಯ ಕಿಶೋರಿಯರಿಗೆ ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ತುಂಬಸೋಗಿಯಲ್ಲಿ ನಡೆದ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾಹಿತಿ ಕೇಂದ್ರದ ವತಿಯಿಂದ ಪೌಷ್ಟಿಕ ಆಹಾರದ ಮಹತ್ವ ತಿಳಿಸುವುದರೊಂದಿಗೆ ಅದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ಪ್ರದರ್ಶಿಸಿ ಚರ್ಚಿಸಲಾಯಿತು. ಪ್ರಕ್ರಿಯೆ ತಂಡವು ಮಾಹಿತಿ ಕೇಂದ್ರದ ಸಖಿಯರ ಜೊತೆಗೂಡಿ ಹಳ್ಳಿಗಳ ಭೇಟಿ ಮಾಡಿ ಒಂದು ಕುಟುಂಬಕ್ಕೆ ಅವಶ್ಯಕವಾದ ಮೂಲ ದಾಖಲಾತಿಗಳ ಬಗ್ಗೆ ಮಾಹಿತಿ ಕಲೆ ಹಾಕುವುದರೊಂದಿಗೆ ಮಾಹಿತಿ ಕೇಂದ್ರದ ಪರಿಚಯ ಮಾಡಲಾಯಿತು. ಅತ್ತಿಗುಪ್ಪೆ ಮಾಹಿತಿ ಕೇಂದ್ರದ ಸಖಿ ಅಂಗನವಾಡಿಯ ತಾಯಂದಿರ ಸಭೆಯಲ್ಲಿ ಭಾಗವಹಿಸಿ ಗರ್ಭಿಣಿ ಸಮಯದಲ್ಲಿ ಮಹಿಳೆ ತೆಗೆದುಕೊಳ್ಳಬಹುದಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಮಾಹಿತಿ ನೀಡುವುದರೊಂದಿಗೆ ಅದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ತೋರಿಸಿ ಚರ್ಚಿಸಲಾಯಿತು. ದಸರಾ ಕಾರ್ಯಕ್ರಮದ ಅಂಗವಾಗಿ ರೈತ ದಸರಾ ಮತ್ತು ಮಹಿಳಾ ಮತ್ತು ಮಕ್ಕಳ ದಸರಾ ಕಾರ್ಯಕ್ರಮದಲ್ಲಿ ಮುಳ್ಳೂರು, ತುಂಬಸೋಗೆ, ಕಾಳಿಹುಂಡಿ ಮತ್ತು ಕೋಟೆ ಮಾಹಿತಿ ಕೇಂದ್ರದ ಸಖಿಯರು ಭಾಗವಹಿಸಿದ್ದರು. ಏನಂದ್ರಕ್ಕ, ಮಕ್ಕಳುಗಳಿಗೆ ಏನೆಲ್ಲ ಹಕ್ಕುಗಳಿವೆ ಅಂತ ತಿಳ್ಕೊಂಡಂಗಾಯ್ತು ಅಂತಿದ್ದೀರಾ? ಈ ಹಕ್ಕುಗಳನ್ನ ಎಲ್ಲ ಮಕ್ಕಳುಗಳಿಗೂ ತಿಳಿಸಿ ಅವರು ಪಡ್ಕೊಳ್ಳೋ ಕಡೆ ಪ್ರಯತ್ನ ಮಾಡಿಸ್ಬೇಕು ಅಂತ ಹೇಳ್ತಾ ಈ ತಿಂಗಳು ನೋಡಿಸೋಕಿನ್ನ ಮುಗಿಸ್ತಾ ಮುಂದಿನ ತಿಂಗಳು ಹೊಸ ಮಾಹಿತಿ ಜೊತೆ ಮತ್ತೆ ಬರ್ತೀನಿ. ಬರ್ಲಾ? ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯ್ ಅರಕಲಿ, ಅನುಪಮ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಈ ಧನಂಜಯ ಎಲಿಯೂರು, ಮಕ್ಕಳ ಹಕ್ಕುಗಳ ಸಂಪನ್ಮೂಲ ವ್ಯಕ್ತಿ ಮೈಸೂರು, ಪ್ರಭು ನಿಸರ್ಗ ಫೌಂಡೇಶನ್ ಎಚ್ ಡಿ ಕೋಟೆ, ಶಾಂತಕುಮಾರಿ ಮತ್ತು ಅಕ್ಷತಾ ಶಿರಿಯೂರು ಕಿಶೋರಿಯರು, ಮಹೇಶ್ ಎಂ ಸಿ ಜೀವಿಕಾ ಸಂಸ್ಥೆ ಎಚ್ ಡಿ ಕೋಟೆ, ದೊಡ್ಡ ಹೆಜ್ಜೂರು ಮತ್ತು ಕಪ್ಪನಕಟ್ಟೆ ಹಾಡಿ ಕಿಶೋರಿಯರು, ನಮ್ಮ ಮಾಹಿತಿ ಕೇಂದ್ರದ ಸಖಿಯರು, ತುಂಬಸೋಗೆ ಮತ್ತು ಹತ್ತಿಗುಪ್ಪೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಮಹಿಳೆಯರು, ವಂದನೆಗಳು.